ಶೆಡ್ ಮಾಡಿದ್ದೀನಿ ಇಲ್ಲಿ ಇದರಲ್ಲೇ ಚಿಮ್ನಳ್ಳಿ ಅನ್ಬಿಟ್ಟ. ಇದು ಕಮ್ಮಿ ಬಜೆಟ್ ಆಗಿದೆ. ನಮ್ಮ ಕೊಲೀಗು ಇವ್ರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಇಬ್ಬರು ಪಾರ್ಟ್ನರಲ್ಲೇ ನಾವು ಮಾಡೋದು. ಯಾವ ಕೆಲಸ ಮಾಡಿದ್ರು ಇಬ್ಬರು ಜೊತೆಯಲ್ಲೇ ಮಾಡೋದು. ಇದು ಬಂದು ಇವರು ಅಟ್ಲೀಸ್ಟ್ ಒಂದು 10,000 ಒಳಗಡೆ ಆಗಿದೆ ಈ ಶೆಡ್ ಪೂರ್ತಿ. ಇದರಲ್ಲಿ ಒಂದು 18-20 ಕುರಿ ಬಿಡ್ಬೋದು. ನೀವು ನೋಡಿ, ಇದೆಲ್ಲ ಹಳೆ ಸಾಮಾನಲ್ಲಿ ಲಾಕ್ ಮಾಡಿರೋದು, ಈ ಡ್ರಮ್ಮು ಇದೆಲ್ಲ. ಆದರೆ ಅವ್ರಿಗೆ ಕಮ್ಮಿ ಬಜೆಟ್ ಅಂದಾಗ ಇವಾಗ 20 ಕುರಿ ಮೇಯಿಸ್ಬೋದಲ್ಲ, ಇವಾಗ 1,00,000 ಹಾಕೋದ್ರಿಂದ ಇದು ಕಮ್ಮಿ ಇದರಲ್ಲೇ ಮಾಡಿದ್ದಾರೆ. ನೋಡಿ, ಇದೆಲ್ಲ ಸಿಂಪಲ್, ಕೆಳಗಡೆ ಎಲ್ಲ ವುಡ್ಡು, ಯಾವುದು ಕಬ್ಬಿಣ ಯೂಸ್ ಮಾಡಿಲ್ಲ. ಕೆಳಗಡೆ ಅಬ್ಸರ್ವ್ ಮಾಡಿ ನೋಡಿ, ಕೆಳಗಡೆ ಎಲ್ಲ ವುಡ್ಡಲ್ಲಿ ಹಾಕಿದ್ದಾರೆ. ಸಿಂಪಲ್ ವೆಲ್ಡಿಂಗು, ನೀವೇ ಯಾರು ಬೇಕಾದ್ರೂ ಸ್ವಂತ ಬೇಕಾದರೂ ಮಾಡ್ಬೋದು. ಇದು ಏನು ಅದೇನು ಇದು ದೊಡ್ಡಿಲ್ಲ, ಇಲ್ಲಾಂದ್ರೆ ನೀವು ಸಿಂಪಲ್ ಮರದಲ್ಲಿ ಬೇಕಾದರೂ ಮಾಡ್ಬೋದು. ಇವ್ರು ಬಂದು ಓನರು, ಇದೇ ಇವರೇ ಮಾಡಿಸಿರೋದು. ಕಮ್ಮಿ ಬಜೆಟ್ ಇದು, ಒಂದು 10,000 ಒಳಗಡೆನೆ ಆಗಿದೆ. ದಯವಿಟ್ಟು ಫೋನ್ ಮಾಡಿದ ಖುಷಿನೇ ಆಗಿದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಆದರೆ ನೀವು ಆದಷ್ಟು ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ. ಸಕ್ಸಸ್ ಫೈಲೂರ್ ಆಯ್ತಂತ ಭಯ ಬೀಳಬೇಡಿ. ಫೈಲೂರ್ ಎಷ್ಟು ಫೈಲೂರ್ ಆಗುತ್ತೋ ಅದೇ ಸಕ್ಸಸ್ ನಿಮಗೆ. ಯಾರು ನಿಮ್ಮನ್ನು ಯಾರು ನಿಮಗೆ ಹೆಚ್ಚಾಗಿ ವಿರೋಧಿಸ್ತಾರೋ ಅಂಥವ್ರಿದ್ದರೆ ಮಾತ್ರ ನೀವು ಸಕ್ಸಸ್ ಆಗೋದು. ನಿಮಗೆ ಯಾರು ಹಿಂದೆ ಬೀಳ್ತಾರೋ, ಇವಾಗ ನಾನು ಒಂದು ಸಕ್ಸಸ್ ಆಗಬೇಕಾದ್ರೆ ಕಾರಣನೂ ಹೇಳ್ತೀನಿ. ನಮಗೆ ಯಾರು ಜನ ಕಿಂಡಲ್ ಮಾಡ್ತಾರೋ ಅವ್ರ ಮೀರಿಸಿ ನಾವು ಬದುಕಬೇಕನ್ನೋದೇ ನಮ್ಮ ಸಕ್ಸಸ್ಸು. ಇವಾಗ ಆ ಊರಲ್ಲಿ ನಮ್ಮ ಮನೇಲಿ ರೋಡ್ ಸಹ ಇಲ್ಲ, ಓಡಾಡೋದಕ್ಕೆ ದಾರಿ ಸಹ ಇಲ್ಲ. ಬೇಕಾದ್ರೆ ನ್ಯೂಸ್ ಕಾಣೋರೆಲ್ಲ ನೋಡಿದ್ರು, ಓಡಾಡೋದಕ್ಕೆ ರೋಡ್ ಸಹ ಇರಲಿಲ್ಲ. ಅಂಥದ್ರಲ್ಲಿ ನಮಗೆ ರೋಡ್ ಇಲ್ಲ, ಎಷ್ಟೋ ಟೈಮ್ ನಮ್ಮಲ್ಲಿ ಕಿಂಡಲ್ ಆಯಿತು. ಆದರೂ ನಾವೇನು ಗೊತ್ತಾ, ಅವ್ರ ಕಣ್ಣು ಮುಂದೆನೇ ನಾವು ಮುಂದೆ ಬರಬೇಕು, ಅವ್ರ ಜನದತ್ರ ನಾವು ಮುಂದೆ ಬರಬೇಕು. ಆಗ ಸಕ್ಸಸ್ ಅನ್ನೋದು ನಮಗೆ ಅದೇ ಫಸ್ಟು. ಆದರೆ ನಮಗೆ ನಮ್ಮ ಎಷ್ಟು ದುಷ್ಮನ್ ಇರ್ತಾರೋ ಅದು ನಮ್ಮ ಖುಷಿ. ನಮಗೆ ಯಾರು ಆಗ್ದವ್ರು ಇರ್ತಾರೋ ಅದೇ ನಮಗೊಂದು ಸಕ್ಸಸ್ಸು. ಇವಾಗ ಒಬ್ಬ ಕೆಲಸ ಮಾಡ್ತಾ ಇದ್ದೀನಂದರೆ ಅಲ್ಲಿ ಬಂದು ನನ್ನ ಕೆಲಸ ಸರಿಯಿಲ್ಲ ಅಂತ ಹೇಳ್ತಾರೆ ನೋಡೋ, ಅವ್ರು ನಮಗೆ ಗುರು. ಈಗ ಇದು ಸರಿಯಿಲ್ಲಪ್ಪ ಮಾಡಿರೋದಂದ್ರೆ ನನ್ನ ಖುಷಿ. ಯಾಕಂತೇಳಿ ನಾನು ಅದನ್ನು ಚೇಂಜಸ್ ಮಾಡ್ಕೊಬೋದು. ಏ ಇಲ್ಲ, ನೀನು ಮಾಡಿರೋದೇ ಕರೆಕ್ಟಪ್ಪ, ನೀನು ಏನು ಮಾಡ್ತೀಯ ಅದೇ, ನೀನು ಹೇಳಿ ಏನು ಹೇಳ್ತೀಯ ಅದೇ ಕರೆಕ್ಟು. ಏನು ನ್ಯೂಸ್ ಅವ್ರು ಹೇಳ್ತಾರೆ ಸರ್, ಇವಾಗ ದುಡ್ಡುಗೋಸ್ಕರ ನ್ಯೂಸ್ ಮಾಡ್ತಾರೆ. ಏನೋ ಅವ್ರಿಗೆ ಏನು ಸಕ್ಸಸ್ ಆಗಬೇಕು, ಒಂದು ಓಟ್ ಹಾಕ್ಸ್ಬೇಕು, ಅದು ಇದು ಮಾಡಿಬಿಟ್ಟ ಅದೇ ಪಬ್ಲಿಕೇಶನ್ಗೋಸ್ಕರ ನ್ಯೂಸ್ ಮಾಡ್ತಾ ಇದ್ದಾರೆ ಜನ. 90% ಅದೇ ಮಾಡ್ತಾಯಿರೋದು. ಇಲ್ಲಿ ಬಂದು ನೀವು ನ್ಯೂಸ್ ಮಾಡಿ ಸರ್, ನಾನು ನಿಮ್ಮ ಹತ್ರ ನನಗೆ ಪಬ್ಲಿಕ್ ಆಗಬೇಕು, ನಾನು ಕೆಲಸ ಕೊಡ್ಸಿ ಅಂತ ನಾನು ಯಾರನ್ನೂ ಹೋಗಿ ರಿಕ್ವೆಸ್ಟ್ ಮಾಡಲ್ಲ. ಯಾಕೆಂದರೆ ನನಗಿರೋ ಅನುಭವ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ದಯವಿಟ್ಟು ಯಾರೇ ಏನು ಕಿಂಡಲ್ ಮಾಡಿದ್ರು ಅದನ್ನು ಬೇಜಾರು ಮಾಡ್ಕೊಬೇಡಿ. ಅದು ನಿಮ್ಮ ಸಕ್ಸಸ್. ಸಕ್ಸಸ್ ಆದಾಗ ಬೇಕಂದರೆ ನಿಮಗೆ ಪ್ರತಿಯೊಬ್ಬರು ವಿರೋಧಿಗಳಿದ್ದರೆ ಮಾತ್ರ ನೀವು ಸಕ್ಸಸ್ ಆಗೋದು. ಪ್ರತಿಯೊಂದು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಮ್ಮ ನ್ಯೂಸ್ ಕಾರ್ನರ್ ಅವ್ರಿಗೆ ನಮಗೆ ತುಂಬ ಧನ್ಯವಾದ ಅರ್ಪಿಸೋಕ್ಕೆ ನಾನು ಇದು ಮಾಡ್ತೀನಿ. ಅದು ತುಂಬ ಖುಷಿಯಾಗಿದೆ ನನಗೆ. ನಮ್ಮ ಹತ್ರ ನಾಟಿ ಕುರಿ ಇದೆ, ಕೋಟಾವಾಡಿ ಅಂತಿದೆ, ಚಳ್ಳಕೆರೆ ಇದೆ, ಸಿಂಧನೂರು ಸೇಲ್ ಆಗಿದೆ. ಈಗ ತಗೊಂಬರ್ಬೇಕು ನೆಕ್ಸ್ಟ್ ಬ್ಯಾಚ್ ಒಂದ್ಸರಿ. ಕುರಿಗೆ ಇವ್ರಿಗೆ ಹೇಳ್ತಾ ಇದ್ದಾರೆ 1,000 ರೂಪಾಯಿ ಹೇಗೆ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದು ಗುಡ್ ಕ್ವಶನ್. ಯಾಕೆ ಅಂದರೆ ಅದು ಪ್ರತಿಯೊಬ್ಬನಿಗೂ ಅದು ಬೇಕಾಗಿರೋ ಅವಶ್ಯಕತೆ ಇರೋ ಇದು. 1,000 ರೂಪಾಯಿ ಹೇಗೆ ಸಿಗುತ್ತೆ, 1,000 ರೂಪಾಯಿ ಹೇಗೆ ಸಿಗುತ್ತೆ ಅಂದರೆ ನಾವು ಬಂದು ಒಂದು ತಿಂಗಳಿಗೆ ಒಂದು ಕುರಿಗೆ 1,000 ರೂಪಾಯಿ ಹೇಗೆ ಸಿಗುತ್ತೆ? ಸಿಂಪಲ್, ನಾನು 4,400 ರೂಪಾಯಿಗೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಯಾಕೆಂದರೆ ಎಕ್ಸ್ಪೀರಿಯೆನ್ಸ್ ಹೇಳಿದ್ರೆ ಮಾತ್ರ ಅವ್ರಿಗೆ ಅನುಭವ ಆಗುತ್ತೆ. ಸುಮ್ಮನೆ ಏನೋ ಒಂದು ಕಾಟಾಚಾರಿಗೆ ಹೇಳಿದ್ರೆ ಅದು ಅನುಭವ ಆಗಲ್ಲ. ನಾನು ಬಂದು 4,400 ರೂಪಾಯಿ ಸಿಂಧನೂರಲ್ಲಿ ಬಿತ್ತು, ಅದ್ರ ಬಂದು ಟ್ರಾನ್ಸ್ಪೋರ್ಟ್ ಬಂದು ಗೋರಿಬಿದ್ನೂರಿಗೆ 200 ರೂಪಾಯಿ ಬಿದ್ದಿದೆ, 4,600 ರೂಪಾಯಿ ಆಯಿತು. 4,600 ರೂಪಾಯಿ ಆಯಿತು ಅಂದರೆ ಮತ್ತೆ ನಾನು ಅಲ್ಲಿಂದ ಇಲ್ಲಿಗೆ ನಮ್ಮೂರಿಗೆ ಬರೋದಕ್ಕೆ ಮತ್ತೆ 35 ರೂಪಾಯಿ ಒಂದು ಕುರಿಗೆ ಬಿತ್ತು. 4,700 ರೂಪಾಯಿ ಬಿತ್ತು ಒಂದು ಕುರಿಗೆ. 4,700 ರೂಪಾಯಿ ಬಿದ್ದಿದೆ ಅಂದರೆ ಅದು ಬಂದು ನಾನು ತಗೊಂಬಂದಿದ್ದು ಜನವರಿಯಲ್ಲಿ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ಗೆ ಕರೆಕ್ಟಾಗಿ ಸೇಲ್ ಮಾಡಿದೆ. ಎಷ್ಟು? 5-6 ಮಂತ್ಗೆ ಜನವರಿಯಲ್ಲಿ ತಗೊಂಬಂದಿದ್ದು, ಒಂದು 6 ಮಂತ್ಗೆ ಸೇಲ್ ಮಾಡಿದೆ. ಒಂದು ಕುರಿಗೆ ಎಷ್ಟು? 5,000 ಪ್ರಾಫಿಟ್ ಬಿತ್ತು. ನಾನು ಸೇಲ್ ಮಾಡಿದ್ದು 12,800 ರೂಪಾಯಿ ಹಂಗೆ ಸೇಲ್ ಮಾಡಿದೆ 10 ಕುರಿಗೆ. ಆ ಲೆಕ್ಕಕ್ಕೆ ಸೇವಿಂಗ್ ಎಷ್ಟಾಯಿತು ನೀವೇ ತಿಂಕ್ ಮಾಡಿ. ನಾವು ಕ್ವಶನ್ ಹಾಕೋದಕ್ಕಿಂತ ಅದಕ್ಕೆ ಪೀಡಿಂಗ್ ಹೇಳ್ತಾರೆ. ಪೀಡಿಂಗ್ ಕ್ವಶನ್ ಹಾಕ್ತಾಯಿದ್ದಾರೆ. ಪೀಡಿಂಗ್ ಬಂದು ಮತ್ತೆ ನಾನು 250 ಗ್ರಾಮ್ ಪೀಡಿಂಗ್ ಮಾಡ್ತೀನಿ ಒಂದು ಕುರಿಗೆ. 250 ಗ್ರಾಮ್ ಅಂದರೆ ಜೋಳ, ಹಿಂಡಿ, ಚಕ್ಕೆ ಬೂಸ ಮತ್ತು ಬಂದು ಇದೆಲ್ಲ ಸಾಯಂಕಾಲ ಡ್ರೈ ಫುಡ್ ಥರ ನಾನು ಫೀಡಿಂಗ್ ಮಾಡ್ತೀನಿ. ಯಾಕೆಂದರೆ ವೆಟ್ಟು ನಾನು ಯಾವುದೇ ಕಾರಣಕ್ಕಲ್ಲಿ ವೆಟ್ಟು ಫುಡ್ ಕೊಡೋದಿಲ್ಲ. ಆದಷ್ಟು ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಫೀಡ್ ಬಂದು 50 ಕೆಜಿ ಬಂದು 800 ರೂಪಾಯಿ ಬೀಳುತ್ತೆ ನನಗೆ. ನಮ್ಮ ಡೈರಿಯಲ್ಲಿ ಬಂದು 1,050 ರೂಪಾಯಿ ಬೀಳುತ್ತೆ. ಅಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಆಯಿತು ನಿಮಗೆ? ಮಿನಿಮಮ್ ಅಂದರೂ 200-300 ರೂಪಾಯಿ ವ್ಯತ್ಯಾಸ ಆಯಿತು. ಜೋಳ ಬಂದು ಅಂಗಡಿಯಲ್ಲಿ ಬಂದು 22-23-24 ರೂಪಾಯಿ ಬೀಳುತ್ತೆ. ನಾನು ಹೋಲ್ಸೇಲಲ್ಲಿ ತಗೊಂಬರೋದು 16 ರೂಪಾಯಿ ತಗೊಂಬರ್ತೀನಿ ಆ ಕೆಜಿಗೆ. ಮತ್ತು ಚಕ್ಕೆ ಬೂಸ ಅಂತ 550-600 ರೂಪಾಯಿ ಬೀಳುತ್ತೆ 30 ಕೆಜಿ. ಹಿಂಡಿ ಬಂದು 1 ತಿಂಗಳಿಗಾಗುತ್ತೆ, ಒಂದು ಮೂಟೆ ಬಂದು ಇವಾಗ 30 ಕುರಿಗೆ 1 ತಿಂಗಳಿಗಾಗುತ್ತೆ. ಜೋಳ ಬಂದು 50-60 ಕೆಜಿ ತಗೊಂಬರ್ತೀನಿ, ಅದು 1 ತಿಂಗಳಾಗುತ್ತೆ. ಫೀಡ್ ಬಂದು 15 ಡೇಸು, ಚಕ್ಕೆ ಬಸ ಬಂದು 15 ಡೇಸು. ಟೋಟಲ್ ಇನ್ವೆಸ್ಟ್ಮೆಂಟ್ 5,000 ಹಾಕ್ತೀನಿ ಒಂದು ಮಂತ್ಲಿಗೆ 30 ಕುರಿಗೆ. 5,000 ಡಿವೈಡೆಡ್ ಮಾಡಿ ಒಂದು ದಿನಕ್ಕೆ ಎಷ್ಟು ಬೀಳುತ್ತೆ ಅದರಲ್ಲೇ ನಿಮಗೆ ಐಡಿಯಾ ಸಿಗುತ್ತೆ. ಯಾಕೆಂದರೆ ನಾವು ಡೀಟೇಲ್ ಹೇಳೋದಾದ್ರೆ ನೀವೇ ಅರ್ಥ ಮಾಡ್ಕೊಂಡ್ರೆ ಅದರಲ್ಲೇ ಆಗ್ಬಿಡುತ್ತೆ ಅಷ್ಟೇ.
ದಯವಿಟ್ಟು ಯಾರು ಫೋನ್ ಮಾಡಕ್ಕೆ ಹೋಗಬೇಡಿ, ಯಾಕೆಂದರೆ ಅವಶ್ಯಕತೆ ಇದ್ದರೆ ಮಾತ್ರ ಫೋನ್ ಮಾಡಿ. ಯಾಕೆಂದರೆ ನನ್ನ ಕೆಲಸದಲ್ಲಿ ನಾವು ಏನು ದೊಡ್ಡ ಇದಲ್ಲ, ನಾವು ಪೂರ್ ಫ್ಯಾಮಿಲಿಯಿಂದ ಬಂದಿರೋರು. ನಾನು ಕಷ್ಟ ಬಿದ್ದರೆ ಮಾತ್ರ ನನಗೆ ಊಟ ಸಿಗುತ್ತೆ. ನಮ್ಮ ಹತ್ರ ನಿಮ್ಮ ಹತ್ರ ನಾವು ಗಂಟೆ ಮಾತಾಡಬೇಕಂದ್ರೆ ನಮ್ಮಿಂದ ಆಗೋದಿಲ್ಲ. ಅವಶ್ಯಕತೆ ಇತ್ತು ಅನ್ನಂಗಿದ್ರೆ ಮಾತ್ರ ಫೋನ್ ಮಾಡಿ. ನಿಮಗೆ ನಾನೇನು ಫೋನ್ ಮಾಡಿ ನೀವು ಯಾಕಪ್ಪ ಫೋನ್ ಮಾಡಿದ್ರೆ ಅಂತ ನಾನು ಯಾವುದು ರಿಟರ್ನ್ ಯಾರನ್ನೂ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ಆದರೆ ಅವಶ್ಯಕತೆ ಇದ್ದರೆ ಮಾತ್ರ ಫೋನ್ ಮಾಡಿ, ನಿಮ್ಗೆ ಏನೇ ಸಜೆಷನ್ ಬೇಕಾದರೂ ನಾನು ಹೇಳ್ತೀನಿ. ಆದರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಒಳಗಡೆ ನೀವು ಸಾಲ್ವ್ ಮಾಡ್ಕೊಬೇಕು. ಅಟ್ಲೀಸ್ಟ್ ಇವಾಗ ಫೋನ್ ಮಾಡೋರು ಏನು ಮಾಡ್ತಾ ಇದ್ದಾರೆ, ದಿನಕ್ಕೆ ಒಂದು 3 ಸರಿ ಮಾಡ್ತಾರೆ, ಅದು ಒಂದು ಗಂಟೆಗಟ್ಟಲೆ ಮಾತಾಡ್ತಾರೆ ಪ್ರತಿಯೊಂದು ಯಾವ ಥರ ಹೇಗೆ ಏನು ಎತ್ತ. ಆ ನನ್ನ ಡಿಸ್ಕಷನ್ ಅಣ್ಣ ಅವ್ರಿಗೆ ಇಟ್ಟರೆ ಬೇಜಾರು, ಯಾಕೆಂದರೆ ಇಟ್ಬಿಟ್ಟಿದ್ದೀನಣ್ಣ ಏನಪ್ಪ ಇವ್ರು ರೆಸ್ಪೆಕ್ಟೇ ಕೊಡಲ್ಲ ಅಂತಾರೆ. ಬೇರೆ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅಲ್ಲ, ನೀವೇನು ಇಂಪಾರ್ಟೆಂಟ್ ಸಜೆಷನ್ ಇತ್ತಾ ಇಲ್ಲ ಪ್ರಾಬ್ಲಮ್ ಇತ್ತಾ, ಒಂದು ಅಟ್ಲೀಸ್ಟ್ ನಾನು ಫ್ರೀ ಇರೋ ಟೈಮಲ್ಲಿ ನೀವು ಬಂದು ಸಾಲ್ವ್ ಮಾಡ್ಕೊಂಡೋಗಿ. ಯಾಕೆಂದ್ರೆ ನಾನು ಡೈರೆಕ್ಟ್ ನಂಬರ್ ಕೊಡ್ತಾ ಇಲ್ಲ. ಯಾಕೆ ನಂಬರ್ ಕೊಡ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಸುಮ್ಮನೆ ಫೋನ್ ಮಾಡ್ತಾ ಇದ್ದಾರೆ, ಅನ್ನೆಸೆಸರಿ ಫೋನ್ ಮಾಡ್ತಾ ಇರ್ತಾರೆ. ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 10 ಜನ ಫೋನ್ ಮಾಡ್ತಾರೆ. ನಾನು 10 ಜನಕ್ಕೂ ನಾನು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಇಲ್ಲ 1 ಅವರ್ 2 ಅವರ್ಸ್ ಮಾತಾಡ್ತಾರೆ ಕೆಲವರೆಲ್ಲ. ಒಬ್ಬರೇ ಅಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರದಿಂದ ಪೊಲೀಸರು ಲಾಯರ್ಗಳು ಆಮೇಲೆ ಇವರು ಅರ್ಜಿ ಕೆ ವಿಕೆಯಲ್ಲಿ ಕೆಲಸ ಮಾಡಿದಾರಂತೆ, ಅವರು ಎಕ್ಸ್ಪೀರಿಯೆನ್ಸ್ ಇರೋರು ಫೋನ್ ಮಾಡ್ತಾರೆ. ಅಣ್ಣ ನೀವು ನಾನು ಎಕ್ಸ್ಪೀರಿಯೆನ್ಸ್ ಇದೆ, ನನಗೆ ಎಕ್ಸ್ಪೀರಿಯೆನ್ಸ್ ಇದಿಲ್ಲ ಅಂತ ಹೇಳಿಲ್ಲ. ಜಿ ಕೆ ವಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಆದರೆ ನೀವು ಮಾಡಿರೋದು ನೀವು ಮಾತಾಡಿರೋದು ನನಗೆ ಖುಷಿಯಾಗಿದೆ. ನಿಮ್ಮಿಂದ ನಮಗೂ ಒಂದು ಸಜೆಷನ್ ಬೇಕಂತಾರೆ, ಅದು ನನ್ನ ಖುಷಿನೇ. ಯಾಕೆಂದರೆ ಅಂಥವ್ರು, ನಾನೊಬ್ಬ ಅನ್ಎಜುಕೇಟೆಡ್ 9th ಸ್ಟ್ಯಾಂಡರ್ಡ್ ಓಡಿರೋದಕ್ಕೂ ಇವ್ರು ಬಂದು ಎಜುಕೇಟೆಡ್ ಅಂತ ಮಾತಾಡ್ತಾವ್ರು ನನಗೆ ಒಂದು ಗೌರವ ಸಿಗುತ್ತಂಗೆ ಅದು ಅರ್ಥ. ಆದರೂ ನನ್ನ ಖುಷಿನೇ. ಆದರೆ ಆದಷ್ಟು ಒಂದು 10 ಮಿನಿಟ್ಸ್ ಮಾತಾಡಿ, ಇಲ್ಲ 15 ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಮಾಡಿ ದಯವಿಟ್ಟು ಪ್ಲೀಸ್. ಈ ಶೆಡ್ ಮಾಡಿದ್ದೀನಿ ಇಲ್ಲಿ ಇದರಲ್ಲೇ ಚಿಮ್ನಳ್ಳಿ ಅಂದ್ಬಿಟ್ಟು. ಇದು ಕಮ್ಮಿ ಬಜೆಟ್ ಆಗಿದೆ. ನಮ್ಮ ಕೊಲೀಗು ಇವ್ರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ, ಇಬ್ಬರು ಪಾರ್ಟ್ನರಲ್ಲೇ ನಾವು ಮಾಡೋದು. ಯಾವ ಕೆಲಸ ಮಾಡಿದ್ರು ಇಬ್ಬರು ಜೊತೆಯಲ್ಲೇ ಮಾಡೋದು. ಇದು ಬಂದು ಇವರು ಅಟ್ಲೀಸ್ಟ್ ಒಂದು 10,000 ಒಳಗಡೆ ಆಗಿದೆ ಈ ಶೆಡ್ ಪೂರ್ತಿ. ಇದರಲ್ಲಿ ಒಂದು 18-20 ಕುರಿ ಬಿಡ್ಬೋದು. ನೀವು ನೋಡಿ, ಇದೆಲ್ಲ ಹಳೆ ಸಾಮಾನಲ್ಲಿ ಹಾಕಿ ಮಾಡಿರೋದು ಈ ಡ್ರಮ್ಮು ಇದೆಲ್ಲ. ಆದರೆ ಅವ್ರಿಗೆ ಕಮ್ಮಿ ಬಜೆಟ್ ಅಂದಾಗ ಇವಾಗ 20 ಕುರಿ ಮೇಯಿಸ್ಬೋದಲ್ಲ, ಇವಾಗ 1 ಲಕ್ಷ ಹಾಕೋದ್ರಿಂದ ಇದು ಕಮ್ಮಿ ಇದರಲ್ಲೇ ಮಾಡಿದ್ದಾರೆ. ನೋಡಿ ಇದೆಲ್ಲ ಸಿಂಪಲ್, ಕೆಳಗಡೆ ಎಲ್ಲ ವುಡ್ಡು, ಯಾವುದು ಕಬ್ಬಿಣ ಯೂಸ್ ಮಾಡಿಲ್ಲ. ಕೆಳಗಡೆ ಅಬ್ಸರ್ವ್ ಮಾಡಿ ನೋಡಿ, ಕೆಳಗಡೆ ಹಾಕೊಂಡು ಕೆಳಗಡೆ ಎಲ್ಲ ವುಡ್ಡಲ್ಲಿ ಹಾಕಿದ್ದಾರೆ. ಸಿಂಪಲ್ ವೆಲ್ಡಿಂಗು, ನೀವೇ ಯಾರು ಬೇಕಾದ್ರೂ ಸ್ವಂತ ಬೇಕಾದರೂ ಮಾಡ್ಬೋದು. ಇದು ಏನು ಅದೇನು ಇದು ದೊಡ್ಡಿಲ್ಲ, ಇಲ್ಲಾಂದರೆ ನೀವು ಸಿಂಪಲ್ ಮರದಲ್ಲಿ ಬೇಕಾದರೂ ಮಾಡ್ಬೋದು. ಇವ್ರು ಬಂದು ಓನರು, ಇದೇ ಇವರೇ ಮಾಡಿಸಿರೋದು. ಕಮ್ಮಿ ಬಜೆಟ್ ಇದು, ಒಂದು 10,000 ಒಳಗಡೆ ಆಗಿದೆ